ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ತನಕ ಯಾರಿಗೂ ಈ ತರದ ಅದೃಷ್ಟ ಸಿಕ್ಕಿರ್ಲಿಲ್ಲ, ಅದು ಕೂಡ ಎಪಿಸೋಡ್ ನ ಕ್ಲೈಮ್ಯಾಕ್ಸ್ ಟೈಮ್ ನಲ್ಲಿ. ಬಹುಶಃ ಈ ಸ್ಪರ್ಧಿಗಳು ಅಂದ್ಕೊಂಡಿರ್ಲಿಲ್ಲ ಈ ತರ ಬಂಪರ್ ಹೊಡೆಯುತ್ತೆ ಅಂತ. ನಾವ್ ಹೇಳ್ತಾ ಇರೋದು ಬಿಗ್ ಬಾಸ್ ಮನೆಯ ಕುರಿ ಪ್ರತಾಪ್ ಮತ್ತು ದೀಪಿಕಾಗೆ ಯಾವ ರೀತಿಯಾದಂತ ಬಂಪರ್ ಚಾನ್ಸ್ ಹೊಡೆದಿದೆ ಅನ್ನೋದ್ರ ಬಗ್ಗೆ. ಲಾಸ್ಟ್ ವೀಕ್ ಕುರಿ ಪ್ರತಾಪ್ ಮತ್ತು ದೀಪಿಕಾ ನಾಮಿನೇಟ್ ಆಗಿದ್ರು, ಶನಿವಾರದ ಎಪಿಸೋಡ್ ನಲ್ಲಿ ಅವರನ್ನ ಸೇವ್ ಮಾಡಲಾಯಿತು. ಆದ್ರೆ ಈಗ ಅತಿ ಹೆಚ್ಚು ವೋಟ್ ಪಡೆದ ಲಿಸ್ಟ್ ನಲ್ಲಿ ಮೊದಲಿದ್ದ ಕುರಿ ಪ್ರತಾಪ್ ಫಸ್ಟ್ ಸೇವ್ ಆದ್ರೆ ನಂತರ ದೀಪಿಕಾ ಅವರ ಹೆಸರನ್ನ ಕಿಚ್ಚ ಹೇಳ್ತಾರೆ. ಕುರಿ ಪ್ರತಾಪ್ ಹಾಗೂ ದೀಪಿಕಾ ಹೆಚ್ಚು ವೋಟ್ ಪಡೆದ ಲಿಸ್ಟ್ ನಲ್ಲಿ ಮೊದಲೆರಡು ಸ್ಥಾನದಲ್ಲಿದ್ದಾರೆ. ಆದ್ರೆ ಈ ಹಿಂದೆ ಹೆಚ್ಚು ವೋಟ್ ಪಡೆದವರಿಗೆ ಯಾವುದೇ ರಿವಾರ್ಡ್ ಸಿಕ್ಕಿರಲಿಲ್ಲ. ಕುರಿ ಪ್ರತಾಪ್ ಮತ್ತು ದೀಪಿಕಾ ದಾಸ್ ಈ ವಿಚಾರದಲ್ಲಿ ಲಕ್ಕಿ, ಯಾಕಂದ್ರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ದೀಪಿಕಾ ದಾಸ್ ಹಾಗೂ ಕುರಿ ಪ್ರತಾಪ್ ಹೆಸರು ಇರೋದಿಲ್ಲ. ಇವರಿಗೆ ಇಮ್ಯುನಿಟಿ ಸಿಕ್ಕಿದೆ ಅಂತ ಕಿಚ್ಚ ಸುದೀಪ್ ಅವರು ಅನೌನ್ಸ್ ಮಾಡಿದ್ರು. ಬಿಗ್ ಬಾಸ್ ಶೋನಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಿಂದ ಹೊರಗುಳಿಯೋದು ಅದೃಷ್ಟ ಅಂತಾನೆ ಹೇಳ್ಬಹುದು. ಅದರಲ್ಲೂ ಶೋ ಕೊನೆಯ ಟೈಮ್ನಲ್ಲಿ ಇಮ್ಯುನಿಟಿ ಸಿಗೋದು ಡಬಲ್ ಧಮಾಕಾ ಅಂತಾನೆ ಹೇಳಲಾಗುತ್ತೆ, ಯಾಕಂದ್ರೆ ಫೈನಲ್ ಹೋಗೋದು ಸುಲಭ ಆಗುತ್ತೆ. ಈ ದೃಷ್ಟಿಯಲ್ಲಿ ಕುರಿ ಪ್ರತಾಪ್ ಮತ್ತು ದೀಪಿಕಾಗೆ ಬಿಗ್ ಬಾಸ್ ನಿಂದ ಬಿಗ್ ಗಿಫ್ಟ್ ಸಿಕ್ಕಿದೆ.